ಹೇ ಹಲೋ ನಮಸ್ತೆ, ವೆಲ್ಕಮ್ ಟು ವೈ ಬಿಸ್ ಕಿಚನ್ ಟ್ರಾವೆಲ್ ಬ್ಲಾಗ್. ನಾನು ಕಿರಣ್ ಗೌಡ. ಇವತ್ತು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ, ನಾನೀಗ ಜಿ ಕೆ ವಿ ಕೆನಲ್ಲಿ ನಡೀತಿರುವಂಥ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಟೂ ವೀಲರ್ಲೇ ಹೋಗ್ತಾ ಇದ್ದೀನಿ ನಾನು. ನಾವಿರೋದು ಯಲಹಂಕ ಇರೋದ್ರಿಂದ ನಮಗೆ ತುಂಬ ಹತ್ರ ಆಗುತ್ತೆ ಜಿ ಕೆ ವಿ ಕೆ. ಆ ಜಿ ಕೆ ವಿ ಕೆಗೆ ನಾನು ಇವತ್ತು ಆ ಕೃಷಿ ಮೇಳ ಏನು ನಡೀತಿದೆ, ಅಲ್ಲಿ ಏನೇನಿದೆ ಅಂತ ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದೇ ವಿಡಿಯೋ ನೀವು ಒಂದು 3 ಪಾರ್ಟ್ಸಲ್ಲಿ ನೋಡ್ತೀರಾ, ಡಿಫ್ರೆಂಟ್ ಡಿಫ್ರೆಂಟಾಗಿ. ಯಾಕಂದರೆ ಲಾಂಗ್ ಇದು ಬರೋದ್ರಿಂದ, ಅದು ಲಾಂಗ್ ವೀಡಿಯೋಸ್ ಇರೋದ್ರಿಂದ ನಿಮಗೆ ಒಂದು 4-5 ಪಾರ್ಟಲ್ಲಿ ಅದನ್ನು ಹಾಕ್ತೀನಿ. ಹಾಗೆ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಲ್ ಎನ್ ಟಿ ಅವ್ರದ್ದು ಅಪಾರ್ಟ್ಮೆಂಟು ರೆಡಿ ಆಗಿದೆ, ರೈನ್ ಟ್ರಿಬೋಲಿವಾಡ. ಈ ಕಡೆ ಮಾನ್ ಒಂದು ರೆಡಿ ಆಗ್ತಾ ಇದೆ, ಇನ್ನೊಂದು ವರ್ಷಕ್ಕೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬ್ಯಾಟ್ರಾಯನ್ಪುರದಲ್ಲಿ ಒಂದು ಮಾಲು, ಅದ್ರ ಪಕ್ಕದಲ್ಲೇ ಜಿ ಕೆ ವಿ ಕೆ ಕೃಷಿ ಮೇಳ ನಡೀತಿರೋದು. ನೋಡಿ ಎಂಟ್ರೆನ್ಸ್ ಹೇಗೆ ಹಾಕಿದ್ದಾರೆ, ಕೃಷಿ ಮೇಳ. ನೋಡಿ ಚೆನ್ನಾಗಿ ಮಾಡೋರೆಲ್ಲ ಆ ಕಡೆ ಇಂಗ್ಲೀಷಲ್ಲಿ ಹಾಕೋರೆ. ಇದರೊಳಗಡೆ ಬಂದುಬಿಡಿ, ಜಿ ಕೆ ವಿ ಕೆ ಒಳಗಡೆ ಫುಲ್ಲು ಪೊಲ್ಯೂಷನ್ ಫ್ರೀ. ನಿಮಗೆ ಮೂಗೆಯನ್ನು ಕಟ್ಟಿದ್ರೂ ಕೂಡ ಹಂಗೆ ರಿಲೀಸ್ ಆಗೋಗುತ್ತೆ. ಅಷ್ಟು ಗಿಡಗಳಿರೋದ್ರಿಂದ ಅಲ್ಲಿ ಒಳ್ಳೆ ಏರ್ ಸಿಗುತ್ತೆ ನಿಮಗೆ, ಆಕ್ಸಿಜನ್ ಕೂಡ. ನಡೀರಿ ಸೀದಾ, ಇಲ್ಲೇನು ಬೇಕಾಗಿದೆ. ಏನು ರಿಜಿಸ್ಟ್ರೇಷನ್ ಇದು? ಯಾವಾಗಲೂ ಹಾಕಿರ್ತಾರೆ, ನಾವು ಒಂದ್ಸಾರಿ ರಿಜಿಸ್ಟರ್ ಮಾಡಿಲ್ಲ. ಆ ಕಡೆಯಿಂದ ಬಂದಿರೋ ಹಿಂಗೆ ಬರ್ತಾ ಇದ್ವಿ ನಾವು. ಕರೆಕ್ಟ್ ತಾನೆ, ಎಕ್ಸಿಟ್ ಅಲ್ಲ, ಅಲ್ಲಿ ಮುಂದೆ ರೈಟ್ ಹೋಗ್ಬಿಟ್ಟು ಹೋಗ್ಬೋದು ಸರ್. ಲೆಫ್ಟ್ ಹೋದ್ರೆ ಅಲ್ಲಿ ಎಕ್ಸಿಟ್ಟು, ಇಲ್ಲೇ ಹಾಕೋರು ನೋಡಿ. ವೇಟ್ ಕೃಷಿ ಮೇಳ ನೋಡಿ ಹೆಂಗಿದೆ, ಮೂಗು ಕಟ್ಟಿದ್ದೆಲ್ಲ ಬಿಟ್ಬಿಟ್ಟು ಒಳ್ಳೆ ಗಾಳಿ ಬರ್ತಾ ಇದೆ. ಎಷ್ಟು ಹಾವುಗಳಿದೆಯೋ ಇದರಲ್ಲಿ, ಅಲ್ಲಿ ಇಟ್ಕೊಂಬರೋ ಹಾವುಗಳನ್ನೆಲ್ಲ ಇಲ್ಲೇ ಬಿಟ್ಬಿಡ್ತಾರೆ ಬಿ ಕೆ ವಿ ಕೆ ಒಳಗೆ. ಫಾರೆಸ್ಟ್ ಅಂದ್ರೆ ಹೌದಾ? ರೇಷ್ಮೆ ಸೊಪ್ಪು ಯಾವಾಗ ಬಂದರೂ ಹಿಂಗೆ ಸರ್ ಬಿಡೋದವರು. ಇಲ್ಲಿ ನೋಡಿ ಒಳ್ಳೆ ಗಿಡಗಳು ಹಾಕಿದ್ದಾರೆ. ಏನು ಗಿಡ ರೀ ಇದು? ಬೆಂಡೆಕಾಯಲ್ಲ? ಹಾಂ, ಓ ಸೂರ್ಯಕಾಂತಿ ಇರ್ಬೇಕು ಮೋಸ್ಟ್ಲಿ. ಇದು ಜೋಳದ್ದು. ಅದೇನೋ ಅಂತಾರೆ ತೊಗರಿ ಬೇಳೆ, ತೊಗರಿಕಾಯಿ. ರೋಸ್ ಗಾರ್ಡನ್ ಇದು, ತೊಗರಿ ಗಿಡಗಳು ನೋಡಿ. ಈ ಕಡೆ ಬಿದ್ದರು ಎಲ್ಲ ಬೆಳೆಸೋರು ಸುಮ್ಮನೆ ಶೋಗೆ. ನಾನ್ ಮೇಂಟೈನ್ಡ್ ಫಾರೆಸ್ಟ್ ಇದು. ಹೆವಿ ತ್ಯಾಮ ಆಗೋಯ್ತಲ್ಲ ಅದರಿಂದ. ಇಲ್ಲಿ ನೋಡಿ ಗೊಬ್ಬರ ಮಾಡೋದಿದು, ಕಂಪೋಸ್ಟ್ ರೆಡಿ ಮಾಡ್ತಾರೆ. ಅಲ್ಲಿ ನೋಡಿ ಹೇಗೆ ರೆಡಿ ಆಗಿದೆ ಅಂತ ಕಂಪೋಸ್ಟ್ಗಳು. ಎಲ್ಲ ಕ್ಲೀನಾಗಿ ಕವರ್ ಮಾಡಿಬಿಡ್ತಾರೆ, ಎಲ್ಲ ಹಾಕಿ ಕಂಪೋಸ್ಟ್ ರೆಡಿ ಆಗುತ್ತೆ. ಒಳ್ಳೆ ಗೊಬ್ಬರ ಅದು, ಪ್ರೊಸೀಜರ್ ಕೂಡ ಹೇಳ್ಕೊಡ್ತಾರೆ ಹೇಗೆ ಅಂತ. ತೆಂಗಿನಕಾಯಿ ಎಕ್ಸ್ಟ್ರಾಕ್ಟರಾ? ಅವು ತೆಂಗಿನಕಾಯಿ ಎಕ್ಸ್ಟ್ರಾಕ್ಟರು. ಆಮೇಲೆ ರಾಗಿ ಕಣ ಮಾಡೋ ಗಾಳಿ ಇಲ್ಲ ಅಂದಾಗ ಫ್ಯಾನು. ನೀರು ಬಂದಿರೋದ್ರಿಂದ, ಮಳೆ ಹೆವಿ ಇದ್ದಿದ್ದರಿಂದ ಏನೂ ಬೆಳೆದಿಲ್ಲ. ಇಲ್ಲ ಅಂದರೆ ಇದೆಲ್ಲ ಹೆವಿ ಬೆಳೆದಿರೋರು. ರಿಸರ್ವ್ ಬಂತಾ? ಏನು ಇದ್ರದ್ದು ಮರಿ ಮತ್ತು ತರಬೇತಿ ಕೇಂದ್ರ ಇದು? ಗಿರಾಜ ಕೋಳಿಗಳು ಮರಿಗಳು ಕೊಡ್ತಾರೆ ಇಲ್ಲಿ. ಮುಂದೆ
ರಮೇಶಿನಲ್ಲಿ ಇದ್ದಾರೆ. ಕ್ಯಾಮ್ರಾ ಎಟ್ಲೊಂದು ನಾಡು ಮೀನುಗಾರಿಕೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹೆಬ್ಬಾಳ ದಿರ್ಬೇಕಿದು. ಬೀದರ್ ಏನಣ್ಣ ಮೀನು ಸಾಕಾಣಿಕೆ ಮಾಡೋದ್ರಿ ಎಷ್ಟು ಹಣ್ಣು ಐತೆ ನೋಡ್ರಿ ಇಲ್ಲಿ ಮಾಡ್ಬೋದು ಆರಾಮಾಗಿ ಊಟ ಹಾಕ್ಬೇಕು ಅಷ್ಟೇ ಕರೆಕ್ಟಾಗಿ. ದೊಡ್ಡವು ಮಾಡ್ತಾವ್ರಲ್ಲ ಒಂದು ನೀಚ ಇದೆ ನೋಡಿ ಮರಿಗಳು ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಕೋಬಹುದು. ಇದೇ ರೀತಿ ಈರುಳ್ಳಿ ಕಟ್ ಮಾಡ್ತೀನಿ ಅಂದ್ರೆ ಇಡೀ ಗೆಡ್ಡೆನೆ ಒಳಗಡೆ ಹಾಕಿ ಫಸ್ಟ್ ಟೈಮ್ ಕಟ್ ಮಾಡಿದ್ರೆ ಊಟದ ಜೊತೆಗೆ ಪಕೋಡಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ಸಣ್ಣ ಬೇಕಾ ಆಮ್ಲೆಟ್ಗೆ, ಎಗ್ ರೈಸ್ಗೆ, ಗೋಬಿ ಮಂಚೂರಿಗೆ, ಸಾಂಬಾರ್ ಪಲ್ಯಗೆ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ ಬರುತ್ತೆ, ಬರೀ 100 ರೂಪಾಯಿ ಮಾತ್ರ. ಇದೇ ರೀತಿ ಉದ್ದರೆ ತರಕಾರಿ ಕಟ್ ಮಾಡ್ತೀರಾ, ಬೆಂಡೆ ಆಗಿರ್ಬೋದು, ಮೆಣಸ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅಲ್ಸಂದಿ, ಕ್ಯಾರೆಟು, ಬೀಟ್ರೂಟ್ ಎನ್ನಿ ಒಂದು ಕಟ್ ಮಾಡ್ಬೋದು. ಈಸಿ ಇದೆ, ಫಾಸ್ಟ್ ಐತ್ರಿ ಸರ. ಸಿಪ್ಪೆನೂ ಇದ್ರಲ್ಲ ತೆಗೆಯೋದು, ತರಕಾರಿನೂ ಇದ್ರಲ್ಲ ಕಟ್ ಮಾಡೋದು, ಆಲ್ ಇನ್ ಒನ್, ಬರೀ 100 ರೂಪಾಯಿ ಮಾತ್ರ. ಒಳಗಡೆ ಕಟ್ ಮಾಡೋದು ಅಷ್ಟೇ, ಯಾರಿಗೂ ಕೂಡ ನೋಡಿ ಬರೀ 100 ರೂಪಾಯಿ ಅಷ್ಟೇ. ಎಲ್ಲರ ಮನೆಗೆ ಯೂಸ್ ಏನು ಬಡಾಕೆ ಉಳಿತದೆ ಮೋಸ್ಟ್ಲಿ ಇದಿರ್ಬೇಕು ಸರ್. ಇದು ಕಲ್ಲುಗಳು ಹಾಕ್ಬಿಟ್ಟು ಬಟಾಕೆ ಇಟ್ಬಿಟ್ಟು ಹೊಡಿತಾರೆ ನೋಡಿ. ಇನ್ನು ಅದು ತೊಗೊಂಡು ಬ್ಯಾಟ್ರಿ ಎಲ್ಲ ಬರ್ತದೆ, ಚಾರ್ಜ್ ಕರೆಂಟ್ ಇದೆ.